ಸುಮಾರು ಅರ್ಧ ತಿಂಗಳಿಂದ ಏನು ನಡೀತಿದೆಯೋ ಹಾಸನದಲ್ಲಿ, ಕರ್ನಾಟಕದಲ್ಲಿ ಈ ರಾಜಕಾರಣಿಗಳು, ಈ ಚುನಾವಣೆಗಳು, ಛೀ, ಇಲ್ಲಿ ಏನು ನಡೀತಾ ಇದೆಯೋ. ಹಾಸನ ಡಿಸ್ಟಿಕ್ಟ್ ಹೆಸರು ಹೇಳ್ಕೊಂಡು ಪೂರಾ ಪ್ರಪಂಚದಲ್ಲೆಲ್ಲ ಕೊಚ್ಚಿ ಏರ್ಸ್ಕೊಂಡು ತಿರುತ್ತಿದ್ದಿರೋ ಜನ ಮಾಧ್ಯಮದವರು. ಲೋಕಲ್ ಮಾಧ್ಯಮ ಅಂತೂ ಅಣಬೆಗಳು ಉಟ್ಕೊಂಡಂಗೆ ಉಟ್ಕೊಂಡ್ಬಿಟ್ಟವೆ ಇದಕ್ಕಿದ್ದಂಗೆ. ಅಯ್ಯೋ, ಯಾವತ್ತೂ ಕೇಳಿ ಇರೋದಿಲ್ಲ ಅಂತಂಥ ಚಾನಲ್ಗಳ ಹೆಸರೆಲ್ಲ ಬರ್ತವೆ. ಅಯ್ಯಪ್ಪ ದೇವರೇ, ಮನುಷ್ಯನ ಹಂಗೇ ಮಾನಸಿಕವಾಗಿ ಸಾಯಿಸಾಕ್ಬಿಡ್ಬೇಕು ಆ ಥರ ಅಂತಂಥ ಸುದ್ದಿಗಳೆಲ್ಲನೂ ಅಸಹ್ಯ ಅಸಹ್ಯದೆಲ್ಲನೂ ಹೇಳ್ತಾರೆ ಇವರು. ಹಾಂ, ಇವ್ರು ಮಾಡೋದು ಅಪರಾಧ ಅಲ್ವಾ ಅಲ್ಲಿಗೆ? ಕವರ್ ಮಾಡೋದೇ ಆಗಿದ್ದಿದ್ರೆ ಯಾವುದೋ ಸಂಬಂಧದಲ್ಲಿ ಹಾಸನದಲ್ಲಿ ನಿಜ ನಿಜ ಏನು ನಡೀತಾ ಇತ್ತು ಒಳಗಡೆ 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 ನಾನೆಲ್ಲನೂ ಹೇಳ್ತಾ ಇದ್ದೆ. ನಾನು ವಿಡಿಯೋ ಅಪ್ಲೋಡ್ ಹಿಂಗೆ ಮಾಡ್ತಿದ್ದೇವೆ ನೋಡ್ರಪ್ಪ, ನನ್ನ ಸ್ವಂತ ಅನುಭವಗಳು ಕೋರ್ಟಲ್ಲಿ, ಪೊಲೀಸರ ಹತ್ರ, ಕಚೇರಿಗಳಲ್ಲಿ, ತಾಲೂಕು ಆಫೀಸ್ಗಳಲ್ಲಿ, DG ಆಫೀಸ್ಗಳಲ್ಲಿ ಎಲ್ಲ ಹೇಳಿದ್ದೀನಿ ನಾನು. ಅಲ್ಲ, ಈಗ ಏನಿದೆಲ್ಲ ಅಸಹ್ಯದ ಇದಕ್ಕೇನಂತಾರೆ, ಸೆಕ್ಸ್ ಸ್ಕ್ಯಾಂಡಲ್ ಅಂತ ಹೆಸರಿಡ್ಕೊಂಡು ಏನೇನೆಲ್ಲ ಹೇಳ್ತಿದ್ದಾರೋ ಈ ಲೋಕಲ್ ಚಾನೆಲ್ಗಳು. ದೇವರೇ ನೋಡಿಬಿಡಿ ಕಣ್ರಪ್ಪ, ಯಾರೋ ನೋಡಿಬಿಡಿ, ಯಾರೋ ನೋಡಿಬಿಡಿ. ಯಾಕಂತ ಹೇಳಿದ್ರೆ ಅವ್ರು ಹೇಳೋದೆಲ್ಲ ಅವ್ರ ಮೇಲೆ, ಇವರು ಇವ್ರ ಮೇಲೆ, ಅವರು ಎಲ್ಲ ಒಂದೊಂದು ಕಡೆ ಪಾರ್ಟಿಗೆ ಬುಕ್ ಆಗೋಗಿರೋ ಅಸಹ್ಯದ ಚಾನೆಲ್ಗಳಿವು. ಆಯಿತಾ, ಒಂದೊಂದು ಕಡೆ ಪಾರ್ಟಿಗೆ ಬುಕ್ ಆಗಿ ಹೋಗಿರೋರು ಇವರು. ಅಂದ್ರೆ ಅದು ನೀವು ನ್ಯಾಷನಲ್ ಚಾನಲಲ್ಲಿ ಜನಗಳು ಏನು ಕವರ್ ಮಾಡ್ತಿದ್ದಾರೋ ಅದನ್ನು ನೋಡಿರಿ. ಅವ್ರು ಹೇಳ್ತಿದ್ದಾರೆ ಅಂದರೆ ಅವರು ಯಾರ ಕಡೆಗೂ ಇರೋದಿಲ್ಲ, ಅಂದರೆ ಇಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ನಡೀತಿರೋ ಕೊಚ್ಚೆ ರಾಜಕಾರಣ ಆ ಕಡೆ ಇನ್ವಾಲ್ವ್ ಆಗಿರ್ತಾರೆ. ಅವ್ರು ಹೇಳಿದ್ರ ಪ್ರಕಾರ ಎಷ್ಟೊಂದು ಜನ ಎಲ್ಲ ಹೆದರ್ಕೊಂಡು ಊರು ಬಿಟ್ಟು, ಮರ್ಯಾದೆಗೆ ಹೆದರ್ಕೊಂಡು ಊರು ಬಿಟ್ಟು, ಎಷ್ಟೊಂದು ಜನಗಳೆಲ್ಲ, ಎಷ್ಟೊಂದು ಫ್ಯಾಮಿಲಿಗಳೆಲ್ಲ ಹಳ್ಳಿ ಹಳ್ಳಿನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರಂತೆ. ಎಷ್ಟೊಂದು ಹೆಣ್ಮಕ್ಕಳೆಲ್ಲ ಇದ್ದಂಗೆ ದಡ್ಡ ದಡೀರ್ನೇ ಸತ್ತೇ ಹೋಯ್ತಾವಂತೆ, ನೀಣ ಕಣ್ಸತ್ತೋಯ್ತಾವಂತೆ. ರೀಸನ್ ಯಾಕಂತ ಗೊತ್ತಿಲ್ವಂತೆ. ಯಾರೋ KAS ಆಫೀಸರ್ದು ಹೆಂಡತಿ ಸತ್ತೋಗತ್ತಂತೆ. ಪಾ, ಇನ್ನು ಎಷ್ಟು ಅಧಿಕಾರಿಗಳಿದ್ದಾರೋ ಏನೋ ಕಾಣಿ, ಯಾರೋ 3 ಅಧಿಕಾರಿಗಳು ಮತ್ತಿರ್ಗ ಬಂದು ಕಂಪ್ಲೇಂಟ್ ಕೊಟ್ಟಾರಂತೆ SIT ಅಂತಾರೆ. ಆದರೆ ಆ ಅಧಿಕಾರಿಗಳ ಬಗ್ಗೆ ಏನು ಸುದ್ದಿ ಪದ್ದಿ ಏನು ಲೀಕ್ ಮಾಡೋದಿಲ್ಲ ಇವರು, SIT ಜನಗಳು. ಕರ್ನಾಟಕ ಜನಗಳಿಗೆಲ್ಲ SIT ಮೇಲೆ ನಂಬಿಕೆ ಇಲ್ವಂತೆ, ಆಪೋಸಿಟ್ ಪಾರ್ಟಿ ಜನಗಳಿಗೆಲ್ಲ CBI ಮೇಲೆ ನಂಬಿಕೆ ಇಲ್ವಂತೆ. ಅಯ್ಯೋ, ನಾನು ಹೇಳ್ತೀನಿ, ನಂಗೆ ಎರಡರ ಮೇಲೂ ನಂಬಿಕೆ ಇಲ್ಲ ಕಣ್ರ. ಇಲ್ಲ, ಮನುಷ್ಯತ್ವನೇ ಇಲ್ಲದೆ ಹೋದ್ಮೇಲೆ ಇವರೆಲ್ಲರೂ ಈ ಥರ ಎಲ್ಲ ಮಾತಾಡ್ಕೊಂಡು ಮಾಡ್ಕೊತಿರ್ತಿರೋ ಜನ. ಹಾಸನದಲ್ಲೇ ಹಿಂಗೆ ನಡೆಯುತ್ತೆ ಅಂತ ಹೇಳ್ತಾರೆ, ಉತ್ತರ ಭಾರತದಲ್ಲಿ ನಡೆಯೋದಿಲ್ವ ಇಂಥವೆಲ್ಲ? ಉತ್ತರ ಭಾರತದಲ್ಲಿ ಓಪನ್ ಆಗಿ ಮಾಡ್ತಿರಲ್ಲ, ಓಪನ್ ಆಗಿ ನಡೆಯುತ್ತೆ ಇದೆಲ್ಲ. ಎವ್ರಿಡೇ ಬಿಸಿನೆಸ್ ಅನ್ನೋ ಥರ ಆ ಥರ ನಡೆಯುತ್ತೆ ಅಲ್ಲಿ. ಅದನ್ನೇ ಎಲ್ಲ 8 ಸಿನಿಮಾಗಳಲ್ಲಿ ತೋರಿಸಿದ್ದಾರೆ, ಹಾಲಿವುಡಲ್ಲಿ ಶೂಟ್ ಆಗೋ ಹಿಟ್ ಮೂವಿಗಳು. ಹಿಟ್ ಯಾಕೆ ಆಗ್ತಾವೋ ಮೂವಿಗಳು, ಅವರು ರಿಯಾಲಿಟಿ ತೋರಿಸಿರ್ತಾರೆ. ಅಂದರೆ ನಿಜ ನಿಜ ಸೊಸೈಟಿಯಲ್ಲಿ ಏನು ನಡೀತಿದೆಯೋ ಅದನ್ನು ತೋರಿಸಿರ್ತಾರೆ, ಅದಕ್ಕೆ ಹಿಟ್ ಆಗ್ತಾವೋ ಮೂವಿಗಳು. ಎಲೆಕ್ಷನ್ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ದೇವರೇ ಇಲ್ಲಿ ನಡೀತಿರೋ ಕೊಚ್ಚೆ ಎಲ್ಲವೆಲ್ಲ ನೋಡಿದ್ರೆ ನನಗೆ ಆ ಒಂದು ಸಿನಿಮಾ ನೆನಪಾಗುತ್ತೆ ಕಣ್ರು, ಅದ್ರ ಹೆಸರು ಓಂಕಾರ ಅಂತ ಹೇಳಿ. ಅದನ್ನು ನೋಡಿ, ಅದರಲ್ಲೂ ಬರುತ್ತೆ ಹಿಂಗೆ, ಅದಕ್ಕೆ ಹನಿ ಟ್ರ್ಯಾಪಿಂಗ್ ಅಂತಾರೆ. ಅಂಥ ಕೊಚ್ಚೆ ಕೆಲಸ ಮಾಡಿಬಿಟ್ಟು ಯಾರೋ ಒಬ್ಬ ಅಭ್ಯರ್ಥಿನ, ಒಬ್ಬನೇ ಒಬ್ಬ ಅಭ್ಯರ್ಥಿನ ಅವಿರೋಧ ಆಯ್ಕೆ ಮಾಡೋ ಥರ ಆ ಲೋಕಸಭೆನೇ, ಅಲ್ಲೂ ಆ ಸಿನಿಮಾದಲ್ಲಿರೋದು ಲೋಕಸಭೆ ಎಲೆಕ್ಷನ್ನೇ. ಹಂಗಾಗಿ ಹಾಸನದಲ್ಲಿ ಏನು ಕೊಚ್ಚೆ ಹರ್ಚ್ಕೊಂಡು ತಿರುಗ್ತಿದ್ದೀರಿ ಒಬ್ರಿಗೊಬ್ರು ಒಬ್ರಿಗೊಬ್ರು? ಇಂಥವೆಲ್ಲ ಉತ್ತರ ಭಾರತದಲ್ಲಿ ಅಂದರೆ ನಾರ್ತ್ ಇಂಡಿಯಾ, ಆಯ್ತಾ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಮೇಲೆ ಆ ಕಡೆ ಜಾರ್ಖಂಡ್, ಇಂಥ ಜಾಗಗಳಲ್ಲೆಲ್ಲ ಓಪನ್ ಆಗಿ ನಡೀತದ. ಮನೆ ಮನೆಯಲ್ಲೆಲ್ಲ ಪಿಸ್ಟಲ್ ಇಟ್ಕೊಂಡು ಎಳೆ ಮಕ್ಕಳು ತಿರುಗಾಡ್ತಾವಂತಲ್ಲಿ, ಆ ಸೀಮೆ ಗಬ್ಬೆದ್ ಕೂತ ಜಾಗಗಳವೆಲ್ಲ. ಅಂಥದ್ರಲ್ಲಿ ನಮ್ಮೂರನ್ನ ಏನು ಕರಪ್ಪ ಹಿಂಗೆಲ್ಲ? ನಮ್ದೇ ಮರ್ಯಾದೆ ತಕ್ಕಂಡು ನೀವೇ.
ಅಂದರೆ ಇಷ್ಟೊಂದು ಚಾನಲ್ಗಳು ಎಲ್ಲಿಂದ ಉದ್ಭವ ಅದು? ಇಷ್ಟೊಂದು ಪ್ರೈವೇಟ್ ಚಾನಲ್ಗಳು, ಇಷ್ಟೊಂದು ಪ್ರೈವೇಟು, ಅದಕ್ಕೇನು ಹೇಳ್ತಾರೆ ಟ್ರಾನ್ಸ್ಪಾಂಡರ್ ಏನು ತೊಗೊಂಡಿರಲ್ಲ, ಅವರೆಲ್ಲ ಯೂಟ್ಯೂಬ್ ಚಾನಲ್ಗಳು, ಅವು ನ್ಯೂಸ್ ಚಾನಲ್ಗಳು, ಎಲ್ಲಿಂದ ಉದ್ಭವ ಅದು? ಮುಂಚೆಲೆ ಪ್ರಿಪೇರ್ ಆಗಿದ್ರು ಕಣ್ರಪ್ಪ ಇವರೆಲ್ಲ. ನನಗೊಂದು ಎಕ್ಸಾಂಪಲ್ ಸಿಕ್ಕಿದೆ ಹಾಸನದಲ್ಲಿ, ಎಲೆಕ್ಷನ್ಗೆ ಜಸ್ಟ್ ಮುಂಚೆ ಕಡೆ ಒಂದು ಚಾನಲ್ದು ಇನ್ವಿಟೇಷನ್ ಬಂದಿತ್ತು, ನಮಗೆ ಮಾಡ್ತಿದ್ದೀವಿ ನೋಡ್ರಿ ನಾವು ಅಂತ ಅಂದ್ಬಿಟ್ಟು. ಸೊ ಇವ್ರಿಗೆಲ್ಲ ಮುಂಚೆಲೆ ಗೊತ್ತಿತ್ತು ಇಂತಿಂಥವೆಲ್ಲ ಸುದ್ದಿಗಳು ಪ್ರಸಾರ ಮಾಡೋಕ್ಕೆ ಸಿಗುತ್ತೆ, ನಮಗೆ ಮಸ್ತ್ ಟಿ ಆರ್ ಪಿ ಲೆವೆಲ್ ಇದರಲ್ಲಿ ಮಸ್ತ್ ದುಡ್ಡು ಮಾಡ್ಬೋದು ಅಂತಂದ್ಬಿಟ್ಟು. ಈ ದುಡ್ಡು ಮಾಡೋ ಕೆಲಸ ಕೇಳ್ತಿದ್ರೆ ಮಾಧ್ಯಮದವರೆಲ್ಲ ಜನ. ಮುಂಚೆಲೇ ನಿಮಗೆಲ್ಲ ಗೊತ್ತಿತ್ತು ವಿಚಾರ, ಆವಾಗ ಕವರ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನಿಮಗೆ ಸುದ್ದಿಗಳು? ಈಗ ಬಿದ್ದಿದ್ದೀರಾ? ಛೀ, ಎಲ್ಲರ್ಕಿಂತ ಗಬ್ಬೆದ್ ಕೂತಿರೋದು ಮಾಧ್ಯಮ ಅಂತ ಅಂದ್ಬಿಟ್ಟು ಒಬ್ಬರು ಮೇಡಮ್ ಜರ್ನಲಿಸ್ಟ್ ಮೇಡಮ್ ಹಾಸನದವರು ಅವರು ಹೇಳಿದರು ನಮಗೆ, ಅವರೇ ಸ್ವಂತ ಸಂಪಾದಕೀಯ ಅಂತ ಏನು ಮಾಡ್ತಾರೋ ಅದರೊಳಗಡೆ ಪ್ರಿಂಟು ಮಾಡಿದರು ಇವ್ರದ್ದು. ಅದಕ್ಕೇನು ಹೇಳ್ತಾರೆ ಇವರು ಅಷ್ಟು ಓಪನ್ ಆಗಿ, ಅಯ್ಯೋ ದೇವ್ರೆ ಹಿಂಗೂ ಹೇಳ್ಕೊತಾರ್ರಿ ಜನ, ನಾವು ಸರಿಗಿಲ್ಲ ಅಂತ ಅವ್ರ ಮೇಲ್ಗಡೆ ಅವರೇ ಸಂಪಾದಕೀಯದಲ್ಲಿ ಬರ್ಕೊಳ್ಳುತ್ತಾರೆ ಜನನೂ ಇರ್ತಾರ ಅಂತ. ನಾನು ತಕ್ಷಣ ಅದನ್ನು ಓದಿದ ತಕ್ಷಣ ಕಾಲ್ ಮಾಡಿದ್ದೆ ಅವರಿಗೆ ನಾನು, ಯಪ್ಪ ಏನ್ರಿ ಮೇಡಮ್ ಇಷ್ಟು ಓಪನ್ ಆಗಿ ಹಿಂಗೆ ಹೇಳ್ಕೊಂಡಿದ್ದೀರಲ್ಲ, ಯಪ್ಪ ಮೆಚ್ಚಬೇಕು ನಿಮ್ಮದು ಆನೆಸ್ಟಿನ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಕೇಳಿದೆ ಅವ್ರಿಗೆ ನಾ ಏನಂತ. ಎಲ್ಲ ಸರಿ ಇರಬರ ಪತ್ರಿಕೋದ್ಯಮದ ಜನ ಎಲ್ಲ ಸೇರಿಕೊಂಡು ನಾವು ಎಲ್ಲರ್ಕಿಂತ ಗಬ್ಬೆದ್ದಿದ್ದೀವಿ ಅಂತ ನೀವೇ ಡಿಸಿಷನ್ ತಗೊಂಡಿದ್ದೀರಾ ಅಂದಮೇಲೆ ಸೊಲ್ಯೂಷನ್ ಏನು ಕಂಡು ಇಟ್ಕೊಂಡ್ರಿ ಮೇಡಮ್ ಇದನ್ನು ಸರಿ ಮಾಡೋಕ್ಕೆ ಅಂತ ಅಂದು ಕೇಳಿದ್ದೆ ನಾನು. ಅವ್ರ ಕಡೆಯಿಂದ ಆನ್ಸರೇ ಬರಲಿಲ್ಲ ಕಣ್ರಪ್ಪ, ಅವ್ರ ಕಡೆಯಿಂದ ಆನ್ಸರೇ ಬರಲಿಲ್ಲ. ಇದು ನಡೆದು ಒಂದು 5-6 ಇಲ್ಲ 6-7 ವರ್ಷ ಆಗಿರ್ಬೋದು. ಇನ್ನು ಈಗ ಅವರು ಸರಿಯಾಗೋದಿರಲಿ, ಇನ್ನೂ ಕುಲ್ಗೆಟ್ಟೋಯ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಸಂವಿಧಾನದ 4 ಕಾಲ ಅಂತ ಏನದವೋ ಅದರೊಳಗಡೆ ಈ ದೊಡ್ಕಾಲು ಬೀದಿ ಲೋಗ ಜನಗಳಿಗೆಲ್ಲ ಕೈಗೆಲ್ಲ ಸಿಗುತ್ತಂತೆ, 1,000 ರೂಪಾಯಿ ಕೊಟ್ಟರೆ ಪ್ರೆಸ್ ಮೀಟ್ ಮಾಡಿ ಹಾಕ್ತಾರೆ. ಅದು ಡಿಸ್ಟಿಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ಮ ಅರ್ಕಲ್ಗೂಡಲ್ಲಾದರೆ 500 ರೂಪಾಯಿ ಕೊಡ್ಬೇಕಂತೆ, ಎಲೆಕ್ಷನ್ ಟೈಮಿಗೆ 1,000 ಆಗಿರ್ಬೋದು. ಹಾಗಾಗಿ ಮಾರಾಟ ಮಾಡ್ತಾರೆ ಇವರು ಸುದ್ದಿಗಳನ್ನ, ಅಂದರೆ ಸುದ್ದಿಗಳನ್ನ ಪ್ರಿಂಟ್ ಮಾಡಿ ಜನ ಜಾಗೃತಿ ಥರದಲ್ಲ ಇವರು ಮಾಡ್ತಿರೋದು ಕೆಲಸ. ಸುದ್ದಿಗಳನ್ನ ಇವ್ರಿಗೆ ಅನುಕೂಲ ಆಗಂಗೆ ದುಡ್ಡು ಇಸ್ಕೊಂಡು ಮಾರಾಟ ಮಾಡ್ತಾರೆ, ಪೇಡ್ ನ್ಯೂಸ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನ ಮಾಡಕ ಅಂತಲ್ಲ ಹುಟ್ಕೊಂಡವ ಅಣಬೆ ಥರ ಇವೆಲ್ಲ ಈ ಸುದ್ದಿ ವಾಹಿನಿಗಳು. 28 ಎಷ್ಟು ಹೆಸರು ಹೇಳೋಣ ನಾವು ಅಸಹ್ಯ, ಎಷ್ಟು ಹೇಳೋದು ಅಸಹ್ಯ. ಇವ್ರ ಮರ್ಯಾದೆ ಇವರೇ ಹರಾಜ್ ಹಾಕೊಂಡು ಕೂತಾರೆ. ಭಗವಂತ ನಾಣೆ ಆಗಲಿ, ನಾನು ಈಗಲೂ ಹೇಳ್ತೀನಿ ನನಗೆ SIT ಮೇಲ್ಗಡೆನು ನಂಬಿಕೆ ಇಲ್ಲ, ನಂಗೆ CBI ಮೇಲ್ಗಡೆನು ನಂಬಿಕೆ ಇಲ್ಲ ನಂಬಿಕೆ ನನಗೆ. ಯಾಕೆಂದರೆ ಅಲ್ಲಿ ಅಲ್ಲಿ ಸರ್ಕಾರ ಯಾವ್ದು ಇರುತ್ತೋ ಅವ್ರದ್ದು ಸರ್ಕಾರಕ್ಕೆ ಅವರು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡಬೇಕಾಗುತ್ತೆ. ನಾನು ಹಿಂದೆಗಡೆ ಒಂದು ಕ್ವಶನ್ ಕೇಳಿದ್ನಿ ಅಲ್ವಾ, ನಮ್ಮ ಇಲ್ಲಿ ಅರ್ಕಲ್ಗೂಡಿಗೆ ನಮ್ಮ ಚೀಫ್ ಮಿನಿಸ್ಟ್ರು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಬಂದಿದ್ರಿಬ್ರು ಎಲೆಕ್ಷನ್ ಇದು ಪಬ್ಲಿಸಿಟಿ ಕೆಲಸ ಮಾಡೋಕ್ಕೆ ಪ್ರೈವೇಟ್ ಕೆಲಸ ಅಂತದ್ರಲ್ಲಿ ನೀವು ಯಾಕ್ರಿ ಸರ್ ಎಲ್ಲರೂ ಸೇರ್ಕೊಂಡು ಇವ್ರು ಕರೆದು ಇವರೇ ಕರೆದಿರೋ ಗುಂಪನ್ನ ನೀವು ಯಾಕೆ ಕಾಯ್ಕೊಂಡು ಕೂತಿದ್ದೀರಾ? ಅದೇ ನಾನು ಸೆಕ್ಯೂರಿಟಿ ಕೇಳಿದರೆ ನನಗೆ ಸೆಕ್ಯೂರಿಟಿ ಕೊಡಿ, ನನಗೆ ಸಿಕ್ಕಾಪಟ್ಟೆ ಡೇಂಜರ್ ಉಂಟು ಲೈಫಿಗೆ ಅಂತ ಸೆಕ್ಯೂರಿಟಿ ಕೇಳಿದ್ರೆ ಒಬ್ಬ ಗನ್ಮಂದು ವ್ಯವಸ್ಥೆ ಮಾಡಬೇಕು ಅಂದರೆ ನಾನು ಅಪ್ಲಿಕೇಶನ್ ಕೊಡಬೇಕು, ಅಪ್ಲಿಕೇಶನ್ ಕೊಟ್ಟಾದ್ಮೇಲ್ಗಡೆ ಅದಕ್ಕೆ ನಾನು ಫೀಸ್ ಕಟ್ಟಬೇಕು ಸರ್ಕಾರಕ್ಕೆ. ಎಷ್ಟಪ್ಪ ಅಂತ ಹೇಳಿದ್ರೆ 32,000 ಅಂತ ಹೇಳಿದ್ರು. ನೋಡ್ರಪ್ಪ ನಾವೆಲ್ಲ BPL ಕಾರ್ಡ್ ಹೋಲ್ಡ್ರ್ಗಳು ಅಂಥದ್ರಲ್ಲಿ 32,000 ಕೊಟ್ಟು ನಾನು ಸರ್ಕಾರಕ್ಕೆ ಈ ಪೊಲೀಸರಿಗೆ ಕೊಟ್ಟು ನನಗೆ ಸೆಕ್ಯೂರಿಟಿನ ನಾನು ತಗೋಬೇಕು ಅಂತ ಹೇಳಿದ್ರೆ ಆ ಕಡೆ ಒಂದು ಮನುಷ್ಯರಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ಇಷ್ಟು ಕೇಳ್ತಾರೆ, ಇನ್ನು ಅಷ್ಟು ದೊಡ್ಡ ಕ್ರೌಡನ್ನ ಆ ಊರಿಂದ ಕರ್ಸ್ಕೊಂಡು ಈ ಊರಿಂದ ಕರ್ಸ್ಕೊಂಡು ಮತ್ತೊಂದು ಊರಿಂದ ಕರ್ಸ್ಕೊಂಡು ಇನ್ನೊಂದು ಡಿಸ್ಟ್ರಿಕ್ಟಿಂದ ಕರ್ಸ್ಕೊಂಡು ಎಲ್ಲ ಅಷ್ಟೊಂದು ಜನ ಪೊಲೀಸರು ಯಪ್ಪ ಈ ಕ್ರೌಡ್ಗಿಂತ ಹೆಚ್ಚಾಗಿ ಪೊಲೀಸರೇ ಇರ್ತಾರೆ ಅನ್ನೋ ಹತ್ರ. ಅವ್ರೆಷ್ಟು ಕೊಟ್ಟವ್ರೆ ಫೀಸು ನಿಮಗೆ ಅಂತ ಅಂದ್ಬಿಟ್ಟು. ಯಾಕೆಂತ ಹೇಳಿದ್ರೆ ಅವರು ಚೀಫ್ ಮಿನಿಸ್ಟ್ರೇ ಆಗಿದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರೇ ಆಗಿದ್ರು ನಮ್ಮ, ಅವರು ಅಟೆಂಡ್ ಮಾಡೋಕ್ಕೆ ಅಲ್ಲಿಗೆ ಬಂದಿದ್ದಿದ್ದು ಆನ್ ದ ಕೆಪ್ಯಾಸಿಟಿ ಆಫ್ ಪಾರ್ಟಿ ವರ್ಕರ್. ಅಂದರೆ ಅಲ್ಲಿಗೆ ಅವರು ಬಂದಿದ್ದಿದ್ದು ಅವರ
ಸಿ ಎಂ ಕೆಲಸ ಇಲ್ದಿರೋ ಡೆಪ್ಯೂಟಿ ಸಿ ಎಂ ಕೆಲಸ ಮಾಡೋಕ್ಕಲ್ಲ. ಅವರು ಬಂದಿದ್ದು ಕಾಂಗ್ರೆಸ್ ಪಾರ್ಟಿದು ಕಾರ್ಯಕರ್ತರ ಥರ, ನಾಯಕರ ಥರ ಪಬ್ಲಿಸಿಟಿ ಮಾಡೋಕ್ಕೆ ಅಲ್ವಾ. ದುಡ್ಡಂತೂ ಉಂಟೇ ಉಂಟಲ್ಲ ಈ ಪಕ್ಷಗಳು, ದೊಡ್ಡ ದೊಡ್ಡ ಪಕ್ಷಗಳು, ನ್ಯಾಷನಲ್ ಲೆವೆಲ್ ಪಕ್ಷಗಳ ಅವ್ರ ಕಡೆ ಇವ್ರ ಹತ್ರ ಎಲ್ಲ ದುಡ್ಡು ಉಂಟೇ ಉಂಟು. ಇವ್ರು ಯಾಕೆ ಕಡೆಯಿಂದಲೋ ಅದೇನೋ ಬಾಂಡ್ ಅಂತೆ, ಅನ್ನೇ ಮತ್ತೊಂದಂತೆ ಇನ್ನೊಂದಂತೆ ಏನೋ, ಒಟ್ಟಿಗೆ ಅದು ದುಡ್ಡು ಕಲೆಕ್ಷನ್ ಮಾಡೋದು ಎಲೆಕ್ಷನ್ಗಳಿಗೆ. ಅವೆಲ್ಲನೂ ತೋರಿಸೇ ತೋರಿಸ್ತಾರಲ್ವ, ಟಿ ವಿಲೂ ಎಲ್ಲ ತೋರಿಸ್ತಾರಲ್ವ. ಅಲ್ಲಿ ಹಿಡಿದು ಇಷ್ಟು 1,00,000 ಸಿಕ್ಕುದು, 1 ಕೋಟಿ ಸಿಕ್ಕುದು, ಅಲ್ಲಿ ಜೀ ಅಂತ ಹಿಂಗೆ ಹೇಳ್ತಾರೆ 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 ಇರ್ತಾರೆ. ಸೊ ನಡೀತಿರೋದಂತೂ ಗ್ಯಾರಂಟಿ ಆಯ್ತಲ್ಲ. ಮತ್ತೆ ಇವರು ಇವ್ರಿಗೆ ನ್ಯಾಯ ನೀತಿಯಲ್ಲಿ ಫೀಸ್ ಕಟ್ಬಿಟ್ಟು ಪೊಲೀಸರಿಗೆ, ಆಮೇಲೆ ಪೊಲೀಸರು ಕಳ್ತಾರೆ ರಕ್ಷಣೆ ತಗೊಳ್ಳೋದು ಇವೆಲ್ಲ ಮಾಡ್ಬೇಕಲ್ವ ಏನ್ರಪ್ಪ. ಪಾಪಚ್ಚಿ ಆ ಪೊಲೀಸರು ಏನಕ್ಕೆ ಏನಕ್ಕೆ ಇವರು ಫೀಸೇ ಕಟ್ಟದಲ್ಲೇ ಇರೋರಿಗೆ ಸೆಕ್ಯೂರಿಟಿ ಕೊಡಕ್ಕೆ ಯಾಕೆ ಹೋಗ್ಬೇಕು ಅವರು ಪೊಲೀಸರು. ನಾನು ನೋಡಿದ್ದೀನಿ ಒಂದು ಹಿಂದ್ಗಡೆ ಇರೋ ವಿಡಿಯೋ, ಹೀಸ್ ಅ ಐ ಪಿ ಎಸ್ ಆಫೀಸರ್ ಡಿಪ್ಯುಟೇಷನ್ ಮೇಲ್ಗಡೆ ಇರೋದು ಶ್ಯಾಮ್ ವರ್ಗಿಸ್ ಕೇರಳೈಟ್. ಅವ್ರಿಗೆ ಕೇಳಿದೆ ನಾನು, ಅವ್ರು ಇನ್ನೂ ನಂಗೆ ಆನ್ಸರ್ ಕೊಟ್ಟಿಲ್ಲ. ಇಂಥವೆಲ್ಲ ನಡೀತಾರೆ, ಇಂಥವೆಲ್ಲ ಈ ಪೊಲೀಸ್ ಆಫೀಸರ್ಗಳು ಇರೋದು ಏನಕ್ಕೆ, ಪೊಲಿಟಿಷಿಯನ್ಗಳನ್ನ ಕಾಯಕ್ಕೆ ಅಷ್ಟಕ್ಕೆಯ, ಅದು ದುಡ್ಡು ಪುಕ್ಸಟ್ಟೆ ಕಾಯಕ್ಕೆ, ದುಡ್ಡು ಕೊಟ್ಟು ಅಲ್ಲ ಅನ್ನೋದಾದರೆ ನಮ್ಮನ್ನು ಕಾಯಕ್ಕೆ ಅಂತ ಅಂದ್ಬಿಟ್ಟು ಸುಳ್ಳು ಸುಳ್ಳು ಹೇಳ್ಕೊಂಡು ಹಾಕ್ತಿರ್ತಾರೆ ಪೊಲೀಸರು. ನನ್ನ ಮೇಲ್ಗಡೆ ಅದೆಷ್ಟು ಫಾಲ್ಸ್ ಕೇಸ್ ಫೈಲ್ ಮಾಡೋರ ದೇವ್ರೆ, ಫಾಲ್ಸ್ ಕೇಸ್ ಫೈಲ್ ಮಾಡ್ಬಿಟ್ಟು ಅವ್ರವರೇ ಅವ್ರು ತೋಡಿದ ಗುಂಡಿಗೆ ಅವರೇ ಬಿದ್ದು ಸಿಗಾಕೊಂಬಿಟ್ಟು ಕೋರ್ಟ್ ಟ್ರಯಲ್ಗೆ ಬರೋಕ್ಕಿಲ್ಲ ಅಸಹ್ಯ, ಕೋರ್ಟ್ ಟ್ರಯಲ್ಗೆ ಬರೋಕ್ಕಿಲ್ಲ ಅಸಹ್ಯ. ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿ ಸಿಕ್ಕಾಕೊಂಡಿದ್ದು ಮಹಾಶಯ 2008 8-9 ಆ ರೇಂಜಲ್ಲಿ ಆ ಮಹಾಶಯರು ಯಾವಾಗ ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿ ಫಾಲ್ಸ್ ಕೇಸ್ಗಳನ್ನ ಫೈಲ್ ಮಾಡೋದು ಇವನ್ನೆಲ್ಲನೂ ಮಾಡ್ತಿದ್ರು, ನಾನು ಮಾಡೋ ಕೇಸ್ಗೆಲ್ಲ ಒಂದೊಂದು ಫಾಲ್ಸ್ ಕೇಸ್ ಫೈಲ್ ಮಾಡೋದು ಇಂಥ ಕೊಚ್ಚೆ ಕೆಲಸ ಮಾಡ್ತಿದ್ರು ಆವಾಗ ಹೊಳೆನರಸೀಪುರದಿಂದ ಪೂರ ಹಾಸನ ಡಿಸ್ಟ್ರಿಕ್ಟ್ ಎಲ್ಲನೂ ಪೊಲೀಸರು ಪೊಲೀಸರನ್ನ ಕಂಟ್ರೋಲ್ ಮಾಡ್ಕೋತಿದ್ರು ರಾಜಕಾರಣಿಗಳು. ಆವಾಗ ಆ ಪರ್ಟಿಕ್ಯುಲರ್ ವರ್ಷದಲ್ಲಿ ಹಾಸನಕ್ಕೆ ಎಂ ಪಿ ಆಗಿದ್ದು HD ದೇವೇಗೌಡರು. ಅವ್ರ ಹೆಸರೇಳಕನ ಜನ ಎಲ್ಲ ಹೆದರ್ಕತಾರಂತೆ. ಅವ್ರೇನು ಭಯೋತ್ಪಾದನೆ ಮಾಡ್ತಿದ್ರು ನಿಮಗೆ, ರೇವಣ್ಣ ಅವರೇನೋ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಿದ್ದೆಲ್ಲ ಹೇಳ್ಕೊಂಡು ತಿರುಗ್ತದವಲ್ಲ, ಇವು ಅಣಬೆ ಥರ ಉಟ್ಕೊಂಡವಲ್ಲ ಮಾಧ್ಯಮಗಳು, ಅವು ಒಂದೊಂದೊಂದೊಂದು ಹೇಳ್ತವೆ. ನಿನ್ ಪ್ರಜ್ವಲ್ ರೇವಣ್ಣಂದಂತೂ ದೇವ್ರೇ ಅಯ್ಯಪ್ಪ, ತಾನು ಮಾಡಿರೋ ತಾನು ಬಿಡಿ, ತಾನೇ ರೆಕಾರ್ಡ್ ಮಾಡ್ಕೊಂಡು ಕೂತೈತೆ, ಊರ್ ಬಿಟ್ಟು ಹೊಡೋಗಿದೆ ಅಂತ ಹೇಳಿದ್ರೆ ಇನ್ನೇನು ಪ್ರೂವ್ ಮಾಡೋದು ಬೇಕಾಗೇ ಇಲ್ಲ, ಕರೆದ್ರೆ ಬಾ ಅಂತ ಇನ್ವೆಸ್ಟಿಗೇಷನ್ ಬರೋಕ್ಕೇ ಇಲ್ಲ ಅಂದ್ರೆ ಏನರ್ಥ, ಇನ್ನೇನಂತ ಪ್ರೂವ್ ಮಾಡೋದು ಬೇಕೇ ಇಲ್ಲ. ಆದರೆ ಬಾಕಿ ಜನಗಳ ಮೇಲೆಲ್ಲ ಏನೇನು ಮಾಡ್ಕೊಂಡು ತಿರುಗಿದವರು ಅವೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ನೋಡ್ರಪ್ಪ, ನಾನು ಹೇಳ್ತಿದ್ದೀನಿ, ಯಾವಾಗ HD ದೇವೇಗೌಡ್ರೇನೇ ಎಂ ಪಿ ಆಗಿದ್ರು ಹಾಸನದಿಂದ, ಆ ಕಾಲದಲ್ಲಿ ನನ್ನ ಮೇಲ್ಗಡೆನೆ ಸುಳ್ಳು ಸುಳ್ಳೇ ಫಾಲ್ಸ್ ಕೇಸ್ಗಳು ಸುಮಾರು ಫೈಲ್ ಮಾಡಿದ್ದಾರೆ, ಸುಳ್ಳು ಸುಳ್ಳು ಪ್ರಕರಣಗಳು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ. ಈಗ ಹೇಳ್ರಿ, ಕ್ರೆಡಿಬಿಲಿಟಿ ಅಂದರೆ ಜವಾಬ್ದಾರಿತನ ಯಾರ ತಲೆ ಮೇಲೆ ಬರುತ್ತೆ, ಯಾರ ತಲೆ ಮೇಲೆ ಬರುತ್ತೆ? ಪೊಲೀಸರನ್ನ ಆ ಕಾಲದಿಂದ ಅಲ್ಲ, ಹಳೆಯ ಇಂದಿರಾ ಗಾಂಧಿ ಕಾಲದಿಂದ ಪೊಲೀಸರು ರಾಜಕಾರಣಿಗಳನ್ನ ಕಾಯಕ ಹೆಚ್ಚಿರೋದ ಹೊರತು ಜನಗಳನ್ನಲ್ಲ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತು. ಅಲ್ಲಿಗೆ ದೇವೇಗೌಡರು ಕಾಲದಲ್ಲಿ, ಯಾವಾಗ ನಾನು ಸಿಟಿ ಬಿಟ್ಟು ಇಲ್ಲಿಗೆ ಬಂದಿದ್ನೋ ಆ ಕಾಲದಲ್ಲಿ ನನ್ನ ಮೇಲ್ಗಡೆ ಮಾಡಿರೋ ಸುಳ್ಳು ಸುಳ್ಳು ಕೇಸಲ್ಲಿ ನಂದೇ ಸಿಗ್ನೇಚರ್ ಫೋರ್ಜರಿ ಮಾಡಿ ಸಿಗಾಕಂಡ್ರೆ ಮನುಷ್ಯನ ಮೇಲ್ಗಡೆ, ಮನುಷ್ಯನ ಮೇಲ್ಗಡೆ FSL ಇಂದ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ, ಅಡ್ಮಿಸಬಲ್ ಇನ್ ಆಲ್ ಕೋರ್ಟ್ಸ್ ಅಂತ ಅಂದ್ಬಿಟ್ಟು. ಆಯ್ತಾ, ಏನಂತ ಸಿಗ್ನೇಚರ್ ಮಾಡಿರೋದು ಸತ್ಯ. PSI ಆಗಿ ರಿಟೈರ್ ಆಗಿರೋ ಕೃಷ್ಣಕುಮಾರ್ SP, ಆ ಮುಂಚೆ ಅರ್ಕುಲ್ಗೂಡಲ್ಲಿ ASI ಆಗಿ ಕೆಲಸ ಮಾಡ್ತಿದ್ದಾಗ ಹಾಸನ ಡಿಸ್ಟಿಕ್ಟ್ನ ಆಳ್ತಾ ಇದ್ದಿದ್ದ MP ಹೆಸರು HD ದೇವೇಗೌಡ ಅಂತ. ಇವಾಗ ಹೇಳ್ರಿ, ಆ ಮನುಷ್ಯ ಕ್ವಾಶ್ ಮಾಡಿಸ್ಕೊಳಕ್ಕೆ, ಕೇಸ್ನ ಕ್ವಾಶ್ ಮಾಡಿಸ್ಕೊಳಕ್ಕೆ ಈಗ 2000 ಕೋವಿಡ್ ಕಾಲದಲ್ಲಿ ಸುಮಾರು 2022 ಅನ್ಸುತ್ತೆ, ಆ ಕಾಲದಲ್ಲಿ
ಹೈಕೋರ್ಟ್ ಅಲ್ಲಿ ಫೈಲ್ ಮಾಡಿರೋ ಇದರಲ್ಲಿ ಏನ್ ಹೇಳ್ತಾರೆ, ಕ್ವಾಶ್ ಪಿಟಿಷನ್ ಅಲ್ಲಿ, ಕ್ರಿಮಿನಲ್ ಪಿಟಿಷನ್ ಅಲ್ಲಿ 595/22 ಇದು ಕೇಸ್ ನಂಬರು, ಕ್ರಿಮಿನಲ್ ಪಿಟಿಷನ್ ನಂಬರು. ಅದರೊಳಗಡೆ ಎರಡು ಅಸಾಧ್ಯ ಡಾಕ್ಯುಮೆಂಟ್ಗಳನ್ನ ಫೈಲ್ ಮಾಡಿದ್ದಾರೆ. ಅವೆರಡು ಏನು, ಅವೆರಡು ಡಾಕ್ಯುಮೆಂಟ್ಗಳ ಪ್ರಕಾರ ಇವ್ರ ಮೇಲ್ಗಡೆ ಈ PSI ಯಾರು ಸಿಗ್ನೇಚರ್ ಫೋರ್ಜರಿ ಮಾಡಿದಾರಲ್ಲ ಅವ್ರ ಮೇಲ್ಗಡೆ ನಾನು ಡಿಪಾರ್ಟ್ಮೆಂಟಲ್ ಎಂಕ್ವೈರಿ, ಯಾರು SP ಆ ಕಾಲದಲ್ಲಿ SP ಜಾಗದಲ್ಲಿದ್ದ ಅಮಿತ್ ಸಿಂಗ್, ಈ ಕಾಲದಲ್ಲಿ ಅವರು IGP ಮೈಸೂರು ಆಗಿದ್ದಾರೆ. ಈಗ ಇಲ್ಲಿ ಬರೋದು ಅವ್ರಿಗೆ ಗೊತ್ತಿರಲಿಲ್ಲ ಅನ್ಸದೆ, 22ರಲ್ಲಿ ಇರಲಿಲ್ಲ ಅವರು. ಈಗ ಹಾಸನದ SP ಆಫೀಸಿಂದ ನಿಮ್ಮ ಮೇಲ್ಗಡೆ ಯಾವುದು DE ಮಾಡಿದ್ದೆ ಇಲ್ಲ ರೆಕಾರ್ಡು ಅಂತ ಬರ್ಕೊಟ್ಟವ್ರೆ SP ಆಫೀಸಿಂದ. RTE ಅಪ್ಲಿಕೇಶನ್ ಬರೆದು ತಗೊಂಡಿರೋದು ಈ ಅಕ್ಯೂಸ್ಡ್ ಪರ್ಸನ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿರೋ ಮನುಷ್ಯ. ಅಷ್ಟೇ ಸಾಲದು ಅಂತ ಅವರನ್ನ ವರ್ಗಾವಣೆ ಮಾಡಿದ್ರು ಕೊಡಗು SP ಶನಿವಾರ ಸಂತೆನೋ ಏನೋ ಒಂದು ಊರಿಗೆ. ಅಲ್ಲಿ ಎನ್ಕ್ವೈರಿ ಮಾಡಿ ಸಿಗಾಕೊಂಡು ಅವ್ರನ್ನ ಸಸ್ಪೆಂಡೂ ಮಾಡಿದ್ದಾರೆ. ಆ ಕಾಲದಲ್ಲಿ ಅಲ್ಲಿದ್ದಿದ್ದು SP, ಅದಕ್ಕೆ ನನಗೆ ಇಲ್ಲಿದ್ದಿದ್ದು SP ಅಮಿತ್ ಸಿಂಗ್ ಎಂಡಾರ್ಸ್ಮೆಂಟು ಕೊಟ್ಟಿದ್ದಾರೆ ವಿತ್ ಅ ಕವರಿಂಗ್ ಲೆಟರ್. ನೋಡ್ರಮ್ಮ ನಿಮ್ಮ ಕಂಪ್ಲೇಂಟಿಗೆ ನಾವು ಮಾಡಿದ DE ಅಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಈ ಮನುಷ್ಯನಿಗೆ ಸಸ್ಪೆನ್ಷನ್ ಮಾಡಿದ್ದೀವಿ. ಏನೋ ಕಾಣೆ ಸಸ್ಪೆನ್ಷನ್ ಅಂದರೆ ಅದೆಷ್ಟೋ ತಿಂಗಳ ತನಕ ಅವ್ರದ್ದು ಇದನ್ನ ಇನ್ಕ್ರಿಮೆಂಟ್ನ ವಿತ್ ಹೋಲ್ಡ್ ಮಾಡೋದು ಅಂದರೆ ತಡೆ ಹಿಡಿಯೋದು ಅಷ್ಟೇ ಅವ್ರಿಗೆ ಕೊಟ್ಟಿದ್ದು. ಒಟ್ಟಿಗೆ DE ಅಂತೂ ಆಗಿತ್ತು, ಅವ್ರಿಗೆ ಪನಿಷ್ ಅಂತೂ ಮಾಡಿದರು. ಇದಂತೂ ಪೇಪರ್ ಮೇಲ್ಗಡೆ ಪ್ರೂವ್ ಆಗಿದೆ. ಆದರೆ ಇವರು ಕ್ವಾಶ್ ಪಿಟಿಷನ್ನ ಫೈಲ್ ಮಾಡೋ ಟೈಮಿಗೆ ಹಾಸನದಲ್ಲಿ DE ನಡೆಸಿದ್ದಕ್ಕೆ ಏನೇನೆಲ್ಲ ರಿಲೇಟೆಡ್ ಪೇಪರ್ಗಳಿದ್ವು ಅಂದರೆ ಅಮಿತ್ ಸಿಂಗ್ ಅವರು ಸೈನ್ ಮಾಡಿರೋ ಪೇಪರು ಅದನ್ನು ಗಾಯಬ್ ಮಾಡಿಬಿಟ್ಟು ನಾವು ಯಾವ DE ಮಾಡೇ ಇಲ್ಲ ಅಂತ ಬರ್ಕೊಂಡಿದ್ರು. ಅಟ್ ದ ಸೇಮ್ ಟೈಮ್ ಅದೇ ಸಲಕ್ಕೆ ಅಲ್ಲಿ ಯಾರು ಮಾಡಿದ್ರಲ್ಲ ಡೆಪ್ಯೂಟಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಕೊಡಗು SP ಆಫೀಸಿಂದ, ಅವ್ರ ಆಫೀಸಲ್ಲಿ ಅವರೇ ಜನರೇಟ್ ಮಾಡಿರೋ ಪೇಪರ್ಗಳನ್ನು ಸರ್ವನಾಶ ಮಾಡಾಕಿ ಅಲ್ಲೂ ಅಷ್ಟೇ ನಾವು ಯಾವುದು DE ಮಾಡಿಲ್ಲ ಅಂತ ಬರ್ಸ್ಕೊಂಬಂತ ತಗೊಂಡ್ಬಿಟ್ರೆ ಅಫಿಡವಿಟ್ ಮೇಲೆ ಸ್ವೇರ್ ಮಾಡಿ ಹೈಕೋರ್ಟಿಗೆ. ನಾನು ಜಡ್ಜ್ ಹತ್ರ ಕೇಳಿದೆ, ನಾಗಪ್ರಸನ್ನ ಜಸ್ಟಿಸ್ ನಾಗಪ್ರಸನ್ನ ಅವ್ರಿಗೆ ಕೇಳಿ ಕೇಳಿಟ್ಟೆ, ಸರ್ ಹೆಂಗೆ ಬಿಡ್ತೀರಿ ಜಡ್ಜ್ ಹೆಂಗೆ ಬಿಡ್ತೀರಿ ಇವ್ರನ್ನ, ಒಂದು ಕ್ರಿಮಿನಲ್ ಪಿಟಿಷನ್ ಫೈಲ್ ಮಾಡಿದ್ರು ಬೇಸ್ಡ್ ಆನ್ ಫಾಲ್ಸ್ ಡಾಕ್ಯುಮೆಂಟ್ಸ್ ಫೈಲ್ಡ್ ವಿತ್ ಅಫಿಡವಿಟ್, ಹಿಂಗೆ ಬರ್ದಿರಿ ಮೇಡಮ್. ಅವರು ವಾಪಸ್ ತಗೊಂಡು ಓಡೋಗ್ಬಿಟ್ರು. ಅವ್ರು ಯಾರೋ ಕಣೆ ಮೂರ್ತಿ ಅನ್ನೋ ಮನುಷ್ಯ ಹಾಸನದ, ಎಲ್ಲಿಂದನೋ ಗೊತ್ತಿಲ್ಲ, ಒಟ್ಟಿಗೆ ಹಾಸನದ ಆಫೀಸಿಂದ ಅವರು VC ಅಪಿಯರ್ ಆಗ್ತಿದ್ರು ಒಂದು ಸಲ ನಂದು ಆರ್ಗ್ಯುಮೆಂಟ್ಸ್ ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ. ಆ ಮಹಾಶಯರು ಯಾರೋ ಕಣೆ ಕೇಸನ್ನ ವಾಪಸ್ ತಗೊಂಡು ನನ್ನ ಕೈಲಾಗಲ್ಲ ಅಂತ ಹೋದ್ರಂತೆ. ಯಾವಾಗ ಇದು FSLದು ರಿಪೋರ್ಟನ್ನ ನಾನು ಹೇಳಿಬಿಟ್ಟು ಕೋರ್ಟಿಗೆ ತರಿಸ್ಕೊಂಡು ಈ ಇನ್ವೆಸ್ಟಿಗೇಷನ್ ಆಫೀಸರ್ ಕೈಯಿಂದ, ಹಿರಿಸಾವೆ ಚನ್ನರಾಯಪಟ್ಟಣದ ಹಿರಿಸಾವೆ PSI ಕೈಯಿಂದ ತರಿಸ್ಕೊಂಡು, ಅವ ಯಾರೋ ಕಣೆ ಅಪ್ಪನ ಹೆಸರೇನು ಅಲ್ಲೊಬ್ರು APP ಸ್ಪೆಷಲ್ APP ಯಾರೋ ಒಂದು ಅಮ್ಮ ಅಂತೂ ನಾ ಮಾಡೋದೇ ಇಲ್ಲ ಅಬ್ಜೆಕ್ಷನ್ ಅಂತ ಕೂತಿತ್ತು. ನಾ ತಿರ್ಗಾ ಅಲ್ಲಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಹಿಂಗಂತಿದ್ದಾರೆ ನೋಡ್ರಿ ನಿಮ್ಮ ಕಡೆ ಜನ, ಗೌರ್ಮೆಂಟ್ ಆಫ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಎಲ್ಲಿ ಬರಬೇಕು ಸ್ಪೆಷಲ್ ಪ್ರಾಸಿಕ್ಯೂಟ್ರು ಎಲ್ಲಿ ಅಂತ ಕೇಳೋತ್ಕೆ ನಾನು. ಆಮೇಲೆ ಅಯ್ಯಪ್ಪ ಇನ್ನೊಬ್ರು ಯಾರ್ದೋಗೆ ವರ್ಗಾವಣೆ ಮಾಡಿ ಆ ಮಹಾಶಯರು ಅಲ್ಲೇ ಕೂತಿದ್ದಾರೆ ನೋಡ್ರಿ, ಇಲ್ಲೇ ಕೂತಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಇನ್ನು. ನಾನು ರೆಸ್ಪಾಂಡೆಂಟ್ ನಂಬರ್ 2 ನಾನು ಮಾಡಿದ್ದೀನಿ ಆಲ್ರೆಡಿ, ನಾನು LLB ಓದಿಲ್ಲ ಅಂತದೂ ಇಲ್ಲ. ಆಯ್ತು ಅಂದ್ರೂ ಮಾಡಿದ್ದೀನಿ, ಇವ್ರೇನು ಮಾಡ್ತಾ ಕೂತವ್ರೆ, ಇವ್ರಿಗೆ ಸಂಬಳ ಏನು ಕೊಡ್ತೀರಾ ಅಂತ ನಾನು ಕೇಳೋತ್ತಿಗೆ ಆ ಮನುಷ್ಯ ಅಭಿಜಿತ್, ಅಭಿಜಿತ್ ಇಸ್ ಇಸ್ ನೇಮ್, ನಾನು ಅವ್ರಿಗೆ ಹೇಳಿದೆ ನೀವು ಮಾಡ್ತಿರೋದು ಮಲಿಷಿಯಸ್ ಪ್ರಾಸಿಕ್ಯೂಷನ್, ಇಂಥ ಕೆಲಸ ಮಾಡೋಕೆ ನಿಮ್ಗೆ ಸಂಬಳ ಕೊಡಬೇಕು ಸರ್ಕಾರ ಅಂತ ಕೇಳ್ತೀವಿ. ಈ ದೇವ್ರೆ ಇಷ್ಟಿಷ್ಟು ದೊಡ್ಡ ಅಲಿಗೇಷನ್ ಎಲ್ಲ ಮಾಡಬೇಡಿ ಮೇಡಮ್, ನಮ್ಮ ಕೆಲಸಕ್ಕೆ ಬರ ಇದು ಬರುತ್ತೆ ಭಾಳ ದೊಡ್ಡ ಇದು ಮಾಡ್ತಿದ್ದೀರಾ ನೀವು ಅಂತ. ಅವ್ ಮಾಡಿದ್ದಂತೂ ಸತ್ಯ ಅಲ್ವಾ? ನಾನು ಹೇಳಿದ್ಮೇಲೆ ಅಷ್ಟೇನೆ FSL ರಿಪೋರ್ಟು ಬಂದಿದೆ ನೋಡಿ ಸರ್, ಇಟ್ ಈಸ್ ಸಪೋರ್ಟಿಂಗ್ ಮೀ ಅಂತ ಮೈ ಕಂಪ್ಲೇಂಟ್ ಅಂತ ನಾನು ಹೇಳಿದ ಮೇಲ್ಗಡೆ ಅಷ್ಟೇ ಅವ್ರು ತರಿಸಿದ್ದು, ಅವ್ರು ತಗೊಂಬಂದು ಕೊಟ್ಟಿದ್ದು ಕೋರ್ಟ್ಗೆ. ಆಮೇಲೆ ಅಷ್ಟೇನೆ ಆ 4-5 ಡೇಟಲ್ಲಿ ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ದ ಆ ಅಡ್ವೊಕೇಟ್ ಮಹಾಶಯರು ಕೇಸ್ ವಿಡ್ರಾ ಮಾಡ್ಕೊಂಡು ಓಡೋದ್ರು ಫೀಲ್ಡ್ ಬಿಟ್ಟು. ನೋಡ್ರಪ್ಪ ಇವೆಲ್ಲ ನಡೆದವೆ ಯಾವಾಗ, HD ರೇವಣ್ಣ ಸಾರಿ
ರೇವಣ್ಣಲ್ ರೇವಣ್ಣಲ್ಲ, ಹೆಚ್ ಡಿ ದೇವೇಗೌಡರು ಎಂ ಪಿ ಆಗಿದ್ದ ಕಾಲದಲ್ಲಿ ಯಾವುದು ಫೋರ್ಜರಿ ನಡೆದಿರೋದು. ಈ ಹೆಚ್ ಡಿ ರೇವಣ್ಣ ಅವರು ಮಗ, ಅವ್ರು ಎಂ ಪಿ ಆಗಿದ್ದ ಕಾಲದಲ್ಲಿ ಇದು ಈ ಕ್ವ್ಯಾಶ್ ಪಿಟಿಷನ್ ಎಲ್ಲ ನಡೆದಿರೋದು. ಎರಡು ಎಸ್ ಪಿ ಆಫೀಸಲ್ಲಿ ಡಾಕ್ಯುಮೆಂಟ್ಗಳನ್ನ ಡಿಸ್ಟ್ರಾಯ್ ಮಾಡೋದು, ಇಷ್ಟೇ ಅಲ್ಲ ಆ ಡಾಕ್ಯುಮೆಂಟ್ ಯಾವ ಫೋರ್ಜರಿ ಮಾಡಿದ್ರಲ್ಲ ಆ ಫೋರ್ಜರಿ ಮಾಡಿದ ಡಾಕ್ಯುಮೆಂಟ್ನ ಅಲ್ಲಿ ಅರ್ಕಲ್ಗೂಡ್ ಕೋರ್ಟ್ ಕಸ್ಟಡಿ ಹೋಗಾಡಿ ಇಂಕ್ ಸುರಿದು ಡಿಸ್ಟ್ರಾಯ್ ಮಾಡಿದ್ರು. ಇವಾಗ ಹೇಳಿ ನ್ಯಾಯಾಂಗನೂ ಕಜ್ಜುಟ್ಟು ಹಿಡ್ಕೊಂಡು ಕೂತಿದ್ರು ಇವರು ಈಗಿನ ಕಾಲದಲ್ಲಿ 2020. ಯಾವಾಗ ಅದು ಇನ್ನೇನು ಮಾಡೋಕ್ಕೆ ಗತಿನೇ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ, ಮಾಡಲೇಬೇಕಾಗತ್ತೆ ಚಾರ್ಜ್ ಶೀಟು ಅನ್ನೋ ದುರವಸ್ಥೆ ಯಾವಾಗ ಬಂತಲ್ಲ, ಅದಕ್ಕಿಂತ ಮುಂಚೆ ಕಡೆನೇ ಇವರು ಇನ್ನೂ ಒಂದು 2 ವರ್ಷ ಮುಂಚೆ ಕಡೆನೇ ಅವರು ಇಂಕ್ ಸುರಿದು ಡಿಸ್ಟ್ರಾಯ್ ಮಾಡಿದ್ರು. ಅದನ್ನ ಅವರು ಇಂಕ್ ಸುರಿದಿದ್ರು ಅಲ್ಟ್ರಾ ವೈಲೆಟ್ ಗ್ರೀನ್ ಲೈಟಲ್ಲಿ ಮತ್ತೊಂದು ಲೈಟಲ್ಲಿ ಇನ್ನೊಂದು ಲೈಟಲ್ಲಿ ಏನೋ ಮಾಡಿ ಇಂಕ್ ಎಲ್ಲ ಅಳಿಸ್ಬಿಟ್ಟು ಅವರು ಪ್ರೂವ್ ಮಾಡಿ ಹೌದು ಇದು ಫೋರ್ಜರಿನೇ ಮಾಡಿರೋದು ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟವ್ರೆ ಎಫ್ ಎಸ್ ಎಲ್ ಇಂದ. ಇನ್ನೂ ಏಪ ಬರೋಕೆ ಇಲ್ಲ ಟ್ರಯಲ್ಗೆ, ಅವರು ಬರೋದಿಲ್ಲ. ಈ ಇನ್ವೆಸ್ಟಿಗೇಷನ್ ಆಫೀಸರ್ಗಳಂತ ಯಾರಿರ್ತಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಜನ, ಅವ್ರು ಬರೋದಿಲ್ಲ. ಆಮೇಲೆ ಪ್ರಾಸಿಕ್ಯೂಟ್ರು ನನಗೆ ಅಂತ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ವ್ಯವಸ್ಥೆ ಮಾಡೋರೆ ನನ್ನ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ಹಾಸನದಿಂದ ಬರಬೇಕು, ಅವರು ಬರೋದಿಲ್ಲ. ಕೇಸಿಂದು ಟ್ರಯಲ್ ಇದ್ದಿದ್ದ ದಿನ ಒಂದು ನಮ್ಮ ಮ್ಯಾಜಿಸ್ಟ್ರೇಟ್ಗಳನ್ನೇ ಲೀವ್ಗೆ ಹೋಯ್ತಾರೆ ಕ್ಯಾಶುವಲ್ ಲೀವ್ಗೆ, ಇಲ್ಲದೆಲ್ಲ ಹೋದರೆ ಅವ್ರು ಬಂದಿದ್ದ ದಿನ ಈ ಪ್ರಾಸಿಕ್ಯೂಟರ್ಗಳು ರಜಕ್ಕೆ ಹೋಯ್ತಾರೆ. ಹಿಂಗೆ ಮಾಡ್ಕೊಂಡು ಹೇಳ್ಕೊಂಬತ್ತಾರ ಕಣ್ರಪ್ಪ ನೋಡ್ರಿ, ಇಂಥವೆಲ್ಲ ನಡೀತಿದ್ದಾವ ನಮ್ಮ ಬಾಕಿ ಕಾಲ್ಗಳು. ಕಾನ್ಸ್ಟಿಟ್ಯೂಷನ್ದು ಒಂದು ನ್ಯಾಯಾಂಗ, ಒಂದು ಅಡ್ಮಿನಿಸ್ಟ್ರೇಷನ್, ಇದ್ರೊಳಗಡೆ ಪೊಲೀಸರು ಸೇರ್ಕೋತಾರೆ ಆಯ್ತಾ. ಇದನ್ನೆಲ್ಲನೂ ಜುಟ್ಟು ಇಟ್ಕೊಂಡು ಅಲ್ಲ ಆಡಿಸ್ತಾ ಕೂತಿರೋದು ಇನ್ಯಾರು ಮತ್ತೆ ಶಾಸಕಾಂಗಾಲದಲ್ಲೇ? ಪತ್ರಿಕೋದ್ಯಮದವರು ಅಂತೂ ಲೆಕ್ಕಕ್ಕೆ ಇಲ್ಲ, ಅವ್ರು ದುಡ್ಡು ಕೊಟ್ಟರೆ ಪ್ರಿಂಟ್ ಮಾಡ್ತೀವಿ ದುಡ್ಡು ಅನ್ನೋರು, ದುಡ್ಡು ಕೊಟ್ಟರೆ ಪ್ರಿಂಟ್ ಮಾಡ್ತೀವಿ ನೀವು ಸುದ್ದಿ ಕವರ್ ಮಾಡ್ತೀವಿ ಅನ್ನೋರು. ಅದು ಅಲ್ಲದೆ ದುಡ್ಡು ಕೊಟ್ಟು ನಾವು ಮಾಡಿದ್ರು ವ್ಯವಸ್ಥೆ ಪತ್ರಿಕಾ ಗೋಷ್ಠಿದು ಪ್ರಿಂಟ್ ಮಾಡ್ತೀವೋ ಬಿಡ್ತೀವೋ ಅದು ನಮ್ಮ ಕೈ ಗ್ಯಾರಂಟಿ ಇಲ್ಲ ಅಂತ ಬೇರೆ ಹೇಳೋರು, ಅವ್ರದ್ದು ಜುಟ್ಟು ಇಟ್ಕೊಂಡು ಕೂತಿದ್ರು ಶಾಸಕಾಂಗದವರು. ಈಗ ಶಾಸಕಾಂಗ ಅಂದ್ರೆ ಮತ್ತಿನ್ಯಾರು ಬರ್ತಾರೆ? ಎಂ ಪಿಗಳು ಯಾರಾಗಿದ್ರು ಅವ್ರು ತಾನೇ ಬರ್ತಾರೆ. ಯಾವಾಗಿಂದ ಎಫ್ ಐ ಆರ್ ಫೈಲ್ ಮಾಡೋದು ನಾನು ಇವ್ರ ಮೇಲ್ಗಡೆ, ಅದು ಆಗಿದ್ದು 2017ರಲ್ಲಿ. ಕ್ರೈಮ್ ನಡೆದಿರೋದು 2008-09 ರೇಂಜ್ ಅಲ್ಲಿ. ಹಂಗಾಗಿ ಫೋರ್ಜರಿ ಮಾಡಿರೋದು ತಾರೀಖು. ಹಂಗಾಗಿ ಎಷ್ಟು ಹೊರಡಲ್ಚಿಟ್ರು ಇವ್ರು ನನಗೆ. ಕಡೆಗೂ ಚಾರ್ಜ್ ಶೀಟ್ ಅಂತೂ ಫೈಲ್ ಆಗಿದೆ. ಆ ಯಪ್ಪ ಬಂದರೆ ಸಾಕು ಇಮಿಡಿಯೇಟ್ ಆಗಿ ನನ್ನ ಅವ್ರಿಗೆ ಅಪೋಸಿಟು ಬೇಸ್ಡ್ ಆನ್ ದ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಮೇಲ್ಗಡೆ ಕನ್ಸಿಡರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕಸ್ಟಡಿಗೆ ತಗೊಂಡು ಇಮಿಡಿಯೇಟ್ ಆಗಿ ಕನ್ವಿಕ್ಟ್ ಮಾಡಬೇಕಾಗತ್ತೆ. ಬೇರೆ ಗತಿನೇ ಇಲ್ಲ. ನಾನು ನೋಡಿ ನೋಡಿ ಸಾಕಾಯ್ತು ಇವ್ರ ಕಳ್ಳಾಟಗಳು. ಜುಡಿಷಿಯರಿಲಿ ಇಲ್ಲಿ ಕುತ್ಕೊಂಡು ಮಾಡ್ತಿರೋದು, ಮತ್ತೆ ಆ ಪ್ರಾಸಿಕ್ಯೂಷನ್ ಜನ ಮಾಡ್ತಿರೋ ಮಲಿಷಿಯಸ್ ಪ್ರಾಸಿಕ್ಯೂಷನ್ ಇದೆಲ್ಲ ನೋಡಿ ನೋಡಿ ಸಾಕಾಗಿ ನಾನಂತೂ ಒಂದು ಫೈನ್ ಹೇಳ್ಬಂದೆ ನಾನು ಮೇಡಮ್, ಹಾ ಪ್ರೀತಿ ಮಳವಳ್ಳಿ ಅಂತ ಅವ್ರ ಹೆಸರು, ಅವ್ರಿಗೆ ನಾ ಹೇಳ್ಬಂದೆ ನೀವು ಆರ್ಡರ್ ಬರ್ರಿ ಮೇಡಮ್, ಅತ್ತ ಕಡೆ ನೀವು ನನ್ನ ಕಡಿಕ ಬರೀತಿರೋ ಅಥವಾ ನನ್ಗೆ ಆಪೋಸಿಟ ಬರೀತಿರೋ ಐ ಡೋಂಟ್ ಕೇರ್, ನೀವು ಬರ್ರಿ, ನೀವು ನಾನು ಚಾಲೆಂಜಿಂಗ್ ಮಾಡೋ ಬಿಸ್ನೆಸ್ ಏನಿರ್ತದೋ ಹೈಯರ್ ಕೋರ್ಟಲ್ಲಿ ಅದು ಮಾಡ್ಕೋತೀನಿ ಅಂತ ಹೇಳಿದ್ದೀನಿ ಅಂದ್ರೂ ಈ ಮೇಡಮ್ ಏನು ಹೇಳಿದ್ರು, ಪ್ರಾಸಿಕ್ಯೂಷನ್ ಜನ ಬಂದ್ಬಿಟ್ಟು ಪ್ರೈಮರಿ ಎವಿಡೆನ್ಸ್ ಅಂತ ಏನು ಮಾಡೋದಿದೆಯೋ ಅದನ್ನ ಮಾಡೋ ತನಕ ನಾವು ಆರ್ಡರ್ ಬರೆಯೋಕ್ಕಾಗೋದಿಲ್ಲ ಅಂದರು. ಈಗ ಹೇಳ್ರಿ, ಒಂದು ಪಿ ಪ್ರಾಸಿಕ್ಯೂಟ್ರು ಬರೋದಿಲ್ಲ ಕೋರ್ಟಿಗೆ, ಇನ್ನಲ್ಲಿ ಇಲ್ಲದೆ ಹೋದರೆ ಜಡ್ಜೇನೆ ರಾಜಕ್ಕೆ ಹೋಗ್ತಾರೆ, ಮತ್ತಿನ್ನಿಲ್ಲದೆ ಹೋದರೆ ಆರೋಪಿ ಜಾಗದಲ್ಲಿ ಬಂದ್ಬಿಟ್ಟು ಅದೇನೋ ನಿಂತ್ಕೊಂಡು ಮಾಡ್ತಾರೆ, ಅದಕ್ಕೆ ಚಾರ್ಜ್ ಶೀಟ್ ಮಾಡೋದು ಅಂತ ಹೇಳ್ತಾರೆ, ಚಾರ್ಜಿಂಗ್ ದ ಕ್ರೈಮ್ ಅಂತ ಹೇಳ್ತಾರೆ. ಅದನ್ನು ಮಾಡೋಕೆ ಆಯಪ್ಪ ಬರೋದೇ ಇಲ್ಲ. ಹಾಸ್ಪಿಟ್ಲಲ್ಲಿ ಇದ್ದೀನಿ ನಾನು, ಪೇಸ್ ಮೇಕರ್ ಹಾಕೊಂಡಿದ್ದೀನಿ, ಹಾರ್ಟಿನ ಕಾಯಿಲೆ ಮಣ್ಣು ಮಸಿ ಇವನ್ನೆಲ್ಲನೂ ಹಾಳು ಮೂಳು ತಗೊಂಬಂದು ಅಡ್ವೊಕೇಟ್ಗಳು ತಗೊಂಬಂದು ಫೈಲ್ ಮಾಡ್ತಾರೆ. ಇಷ್ಟೇ ನಡೀತಿರೋದು ನಮ್ಮ ಜುಡಿಷಿಯರಿಯಲ್ಲಿ, ಇಷ್ಟೇ ನಡೀತಿರೋದು. ನಾ ಇದ್ರ ಬಗ್ಗೆ ಹೈಕೋರ್ಟ್ಗಳಲ್ಲೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಕೋರ್ಟ್ ಕಸ್ಟಡಿಲಿ ಮೊಹಜರ್ ಡಾಕ್ಯುಮೆಂಟ್ ಮೇಲ್ಗಡೆ ಇಂಕ್ ಸುರಿದು ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟದ ಕ್ರೈಮ್. ಏನ್ ಮಾಡಿದ್ರಿ ಅದ್ರ ಮೇಲ್ಗಡೆ ಅಂತ ಹೇಳಿದ್ರೆ, ಏನ್ ಮಾಡಿದ್ರು ಅವರು ಆಗಿನ ಕಾಲದಲ್ಲಿ ಇದ್ದಿದ್ದ ಮ್ಯಾಜಿಸ್ಟ್ರೇಟ್ದು ಟ್ರಾನ್ಸ್ಫರ್ ಮಾಡಿದ್ರು ವಿತೌಟ್ ಎನಿ ಇದನ್ನ ಇನ್ಕ್ರಿಮೆಂಟ್ ಕೊಡೋದಲ್ಲೇ ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟೇ ಮಾಡಿದ್ದು, ಇನ್ನೇನು ಮಾಡಿಲ್ಲ. ನಮಗಂತೂ ನರಕ ಅಂತೂ ನಾವು ಅವತ್ತಿಂದ ಅನುಭವಿಸ್ತಾ ಇದೀವಪ್ಪ. ಇವಾಗ ಹೇಳಿ ತಪ್ಪು ಯಾರದ್ದು? ತಪ್ಪು ಯಾರದ್ದು?
ನ್ಯಾಯಾಂಗದ ಕಾರ್ಯಾಂಗದ ಪೊಲೀಸರು ಬರ್ತಾರೆ ಅಲ್ಲಿ, ಆಯ್ತಾ, ನ್ಯಾಯಾಂಗದ ಒಳ್ಳೆ ಈ ಮ್ಯಾಜಿಸ್ಟ್ರೇಟ್ಗಳು ಬರ್ತಾರೆ, ಕೋರ್ಟ್ ಬರುತ್ತೆ ಸೀದಾ ಸೀದಾ. ಆಮೇಲೆ ಇವ್ರದ್ದು ಜುಟ್ಟು ಹಿಡ್ಕೊಂಡು ಕೂತಿರೋ ಅವರು ಅವರು ಅವ್ರು ಏನಂತಾರೆ, ಇವ್ರನ್ನ ಕಾಯ್ಕೊಂಡು ಕೂತಿರ್ತಾರಲ್ಲಿ ಯಾವಾಗ್ಲೂ ಗನ್ಮನ್ಗಳು ಹಿಡ್ಕೊಂಡು ಎಲ್ಲರೂ ಫುಲ್ 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 ಪ್ರೊಟೆಕ್ಷನ್ ಕೊಟ್ಕೊಂಡು. ಅವ್ರು ಯಾರು? ಪೊಲೀಸರು, ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗಳು. ಅವರಿಬ್ರು ಆಡಿಸ್ತಾ ಕುಂತಾರೆ ಇಲ್ಲಿ ಶಾಸಕಾಂಗದ ಜನಗಳು, ಎಮ್ ಎಲ್ ಎಗಳು, ಎಂ ಪಿಗಳು. ಈಗ ನಮ್ಮಂತಾರಲ್ಲ ಏನ್ ಮಾಡ್ಬೇಕು, ದೇಶ ಬಿಟ್ಟು ಹೋಗ್ಬೇಕಾ? ನಮಗೆ ಸೆಕ್ಯೂರಿಟಿ ಬೇಕಿಲ್ಲ. ಇಷ್ಟೊಂದೆಲ್ಲ ನಾನು ಹೇಳ್ತಿದ್ದೀನಿ, ಎಲ್ಲ ನಾಲ್ಕು ಕಾಲ್ಗಳು ನಮ್ಮ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ್ದು, ಅವ್ರ ಮೇಲ್ಗಡೆ ಇಷ್ಟೊಂದೆಲ್ಲ ನಾನು ಹೇಳ್ತಿದ್ದೀನಿ. ಈಗ ಹೇಳ್ರಿ, ನನಗೆ ಸೆಕ್ಯೂರಿಟಿ ಕೊಡ್ಬೇಕೋ ಬೇಡವೋ? ಪೊಲೀಸರು ಸೆಕ್ಯೂರಿಟಿ ಕೊಡಕ್ಕೆ ನನ್ನ ಹತ್ರ ಮತ್ತಿರ್ಗ 32,000 ದುಡ್ಡು ಕೇಳ್ಬೇಕ ಇವರು ಗನ್ಮನ್ಗೆ? ಅಲ್ಲ, ಎಂತ ಸೆಕ್ಯೂರಿಟಿನೂ ಔಟಿ ಕೊಡ್ತಾರೆ. ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ನಾನು ಯಾಕೆ ಕೊಡ್ಬೇಕು? ನಾನು ಆಲ್ರೆಡಿ ನಾ ಬರ್ದಿರೋ ಕಂಪ್ಲೇಂಟ್ ಅಲ್ಲಿ ಆಲ್ರೆಡಿ ರಿಕ್ವೆಸ್ಟ್ ಏನ್ ಮಾಡೋದಿದೆಯಲ್ಲ ಅದ ಮಾಡಾಗಿದೆ. ಇವರೇ ಮಾಡ್ಬೇಕು ಸುಮೂಟ ನೋಡಿದ್ರೆ ನೇಣಿದ್ವಿ, ಇವರೇ ಮಾಡ್ಬೇಕು ಸುಮೂಟ ನನ್ಗೆ ಸೆಕ್ಯೂರಿಟಿ ಕೊಡಕ್ಕೆ. ಇವಾಗ ಈ ಸೆಕ್ಸ್ ಸ್ಕ್ಯಾಂಡಲ್ ಎಲ್ಲ ಬಂದಾದ್ಮೇಲ್ಗಡೆ ಬನ್ನಿ ಬನ್ನಿ ಯಾರ್ಯಾರೆಲ್ಲ ಇದ್ದೀರಾ ಸಂತ್ರಸ್ತೆಯರು, ಅವ್ರಿಗೆಲ್ಲ ನಾವು ಕೊಡ್ತೀವಿ ನಿಮಗೆ ಸೆಕ್ಯೂರಿಟಿ ಅಂತ ಹಾಸನ್ ಡಿ ಸಿ ಮೇಡಮ್ ಹೇಳ್ತಾರಂತೆ. ಈಗ ಇಲ್ಲಿ ತನಕ ಯಾರು ಬಂದವರು ಅಂತ ಕೇಳಿದ್ರೆ ಇಲ್ಲ ಅಂತಾರಂತೆ. ನಾವು 1 ವರ್ಷದಿಂದ ಕಡೆಲ್ಲ ಬರ್ದಿದ್ದೀನಪ್ಪ. ಇಂಥವು ಕೊಚ್ಚೆ ಕೆಲಸಗಳನ್ನ ಮಾಡ್ಕೊಂಡು ಕೂತವ್ರೆ ಹಾಸನದಲ್ಲಿ ಕಂಡ್ರಪ್ಪ. ಯಾವಾಗ ಸಿಗುತ್ತೆ ನಮ್ಗೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನು? ಸೊಲ್ಯೂಷನ್ ನನ್ನ ಕನ್ನಡದಲ್ಲಿ ಒಂದು ಸೊಲ್ಯೂಷನ್ ನಮಗೆಲ್ಲ ಬೇಕು ಎಮರ್ಜೆನ್ಸಿಲಿ. ಎಮರ್ಜೆನ್ಸಿಲಿ ಇದಕ್ಕೆಲ್ಲ ಒಂದು ಎಮರ್ಜೆನ್ಸಿಲಿ ಅಂದರೆ ಅರ್ಜೆಂಟಾಗಿ, ಅಲ್ಲೂ ಇಂಗ್ಲೀಷ್ ಬರ್ತದೆ ಏನು ನೋಡಿ, ನಿಮ್ಗೆ ಅರ್ಥ ಆಗುತ್ತಲ್ಲ ಅರ್ಜೆಂಟ್ ಅಂದರೆ. ಇನ್ನೊಂದು ಅರ್ಜೆಂಟಾಗಿ ಯಾರ್ಯಾರೆಲ್ಲ ಈ ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲ್ಗಡೆ ಎಸ್ಪೆಷಲಿ ಅಲಿಗೇಷನ್ಸ್ ಮಾಡ್ತಾರೋ ಅವರಿಗೆ ಸೆಕ್ಯೂರಿಟಿ ಕೊಡಬೇಕಾಗಿದ್ದು ಪೊಲೀಸರ ಧರ್ಮವೋ ಅಲ್ವೋ? ತಪ್ಪು ಯಾರದು? ಇದು ದೊಡ್ಡದು, ಇದು ಕ್ವಶನ್, ತಪ್ಪು ಯಾರದು ಅಂತ ನಾನು ಕೇಳ್ತಿರೋದು. ಹಿಂದಗಡೆ ಸುಮಾರು ಕಡೆ ಕೇಳಿದ್ದೀನಿ, ಒಬ್ರಿಗೂ ಅದಕ್ಕೆ ಆನ್ಸರ್ ಮಾಡೋಕೆ ಗಟ್ಸೇ ಇಲ್ಲ ಕಂಡ್ರೆ, ಧೈರ್ಯವೇ ಇಲ್ಲ ಜನಗಳಿಗೆ, ಧೈರ್ಯವೇ ಇಲ್ಲ. ಪೊಲೀಸರು ಮಾಡಕ್ಲೆ, ಮತ್ತಿನ್ಯಾರು ಮಾಡೋದಿಲ್ಲ. ಒಂದಿನ ಒಂದು ಮೊನ್ನೆ ಮೊನ್ನೆಯೂ ಆ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ ಇದೆ, ಅವ್ರ ಕಡೆಯಿಂದ ಒಂದು ಲೈಕ್ ಬಂದಿತ್ತು ನನಗೆ ನಂದು ಒಂದು ಒಂದು ವಿಡಿಯೋಗೆ. ನಾನು ಅನ್ಕೊಂಡೆ ಪರವಾಗಿಲ್ಲ ಕಣ್ರಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಪೊಲೀಸರ ಮೇಲ್ಗಡೆ ನಾನು ಅಲಿಗೇಷನ್ ಮಾಡಿರೋದಕ್ಕೆ ಇವರು ಲೈಕ್ ಕೊಟ್ಟವ್ರಲ್ಲ, ಇವ್ರನ್ನ ಮೆಚ್ಚಬೇಕಂತ ತಿಳಿದ್ಕೊಂಡೆ ನಾನು. ಯಾರೋ ಕಣೆ ನೋಡಿದೆ, ಅವ್ರ ಐಡೆಂಟಿಟಿ ಪೂರ ಸಿಗಲಿಲ್ಲ ನನಗೆ. ಈ ಫೇಸ್ಬುಕ್ಕಲ್ಲೆಲ್ಲ ಗೊತ್ತಲ್ಲ, ಅವ್ರ ಐಡೆಂಟಿಟಿ ನಮ್ಗೆ ಗೊತ್ತಾಗೋದಿಲ್ಲ. ಏನು ಬೇಕಾದ್ರೆ ಹೆಸರಿಟ್ಕೋಬೋದು ಅವ್ರ ಅಕೌಂಟಿಗೆ. ಹಾಗಾಗಿ ಹಿಂಗುಟ್ಟು ಕತೆ, ತಪ್ಪು ಯಾರದು ಅಂತ ಹೇಳ್ರಿ. ಇಲ್ಲಿ ತನಕ ಹಳುಮುಳು ಚಾನೆಲ್ಗಳಲ್ಲೆಲ್ಲ ಆ ಕೊಚ್ಚೆ ಪಚ್ಚೆ ಅವರು ಇವ್ರ ಮೇಲೆ ಹೇಳೋದು, ಇವರು ಅವ್ರ ಮೇಲೆ ಹೇಳೋದು, ಇಂಥವ ನೋಡಿ 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 ನಿಮಗೆ ತಲೆ ಚಿಟ್ಟಿಡ್ದಿಲ್ವಾ? ಇದನ್ನ ನಾ ಈಗ ಏನ್ ಹೇಳ್ತಿದ್ದೀನಲ್ಲ, ಇದ್ರ ಬಗ್ಗೆ ವಿಚಾರ ಮಾಡಿ, ವಿಚಾರ ಮಾಡ್ಬಿಟ್ಟು ಇದಕ್ ಕೊಡ್ರಿ ನಿಮ್ಮ 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 ಕಮೆಂಟ್ಗಳನ್ನ, ನಿಮ್ಮ ನಿಮ್ಮ ಹೇಳ್ರಿ. ತಪ್ಪು ಯಾರದ್ದು ಅಂತ ಕೇಳಿದ್ದೀನಲ್ಲ, ತಪ್ಪು ಯಾರದ್ದು ಅಂತ ನಿಮಗನ್ನಿಸ್ತದೆ ಅಂತ ಹೇಳ್ರಿ. ನಾನು ಕಮೆಂಟ್ಸ್ ಓಪನ್ ಉಂಟು ಈ ವಿಡಿಯೋ.